ನಮಸ್ಕಾರ ನೋಡಿ ಪ್ರಾಣಿ ಪ್ರಿಯರೇ, ಇದು ಗೂಬೆ ಮರಿ. ಗೂಬೆ ಮನೆ ಹತ್ರ ಬರಬಾರ್ದು, ಮುಟ್ಟಬಾರ್ದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಹಿಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಒಂದು ನಿರ್ಜನ ಪ್ರದೇಶಕ್ಕೆ ವಿಹಾರಕ್ಕೆ ಹೋದೆ. ಅಲ್ಲಿ ಕಾಗೆಗಳೇನೋ ಕೂಗಾಡ್ತಾ ಇದ್ವು. ನೋಡಿದರೆ ಇದನ್ನು ತಿನ್ನೋದೆ ಕಾಣಿಸ್ತಾ ಇದ್ವು. ಇದ್ರ ಗೂಡು ತಾಯಿ ಎಲ್ಲಿದೆ ಗೊತ್ತಿಲ್ಲ. ನೋಡಿ, ಮುಟ್ಟಬಾರ್ದು ಅಂತ ಹೇಳ್ತಾರೆ ಇದನ್ನು, ಆದರೂ ಮುಟ್ತಾ ಇದ್ದೀನಿ. ಏನೂ ಆಗಲ್ಲ, ದೇವರ ಸೃಷ್ಟಿ. ಇದೊಂದು ಪ್ರಾಣಿ, ಜನಗಳನ್ನು ಕೆಟ್ಟದಾಗಿ ಬೈತಾರೆ. ಗೂಬೆ ಗೂಬೆ ಮುಂಡೆ ಮಗನೇ ಕಣ್ಣು ಕಾಣಿಸಲ್ವ ಎಲ್ಲ ಬೈತಾರೆ. ಇದೇನು ಒಂದು ದಿವಸದ ಎರಡು ದಿವಸದ ಅಂತ ಇದೆ, ಕಾಲೆಲ್ಲ ಗಾಯ ಆಗಿದೆ. ನಮ್ಮದು ಕೋಳಿ ಮನೆ ಇರೋದರಿಂದ ಕೋಳಿಗೆ ಈ ಥರ ಏನಾದರೂ ಗಾಯಗಳಾದರೆ ನಮ್ಮ ಹತ್ರನೇ ವ್ಯಾಕ್ಸಿನೇಷನ್ ಅಂತ ಕರಿತೀವಿ. ಅದನ್ನು ಹಾಕ್ತಾಯಿದ್ದೀನಿ, ಕಣ್ಣಿಗೆಲ್ಲ ಹಾಕ್ತಾಯಿದ್ದೀನಿ. ಇರುವೆ ಎಲ್ಲ ಹತ್ಬಿಟ್ಟಿದೆ ಪಾಪ. ರಾತ್ರಿ ಒಳ್ಳೆ ಮಳೆ ಬಿತ್ತು. ಈ ಮಳೆಯಿಂದ ಇಲ್ಲೊಂದು ದೊಡ್ಡ ಅರಳಿ ಮರ ಇದೆ ಇಲ್ಲಿ. ಆ ಅರಳಿ ಮರದ ಹತ್ರ ಗೂಬೆ ಇದೆ ಅಂತ ಆವಾಗವಾಗ ರಾತ್ರಿ ಹೊತ್ತು ಶಬ್ದ ಮಾಡುತ್ತೆ. ಗೂಡು ದೊಡ್ಡದಾಗಿದೆ, ಅಲ್ಲೇ ಅನಿಸ್ತಾ ಇದೆ. ಹೋಗಿಬಿಟ್ಟಿದ್ದನ್ನು ಬೆಳಗ್ಗೆ ಕಾಪಾಡೋಕೆ ನೋಡ್ತಾ ಇದ್ದೀನಿ. ಚೆನ್ನಾಗಿದೆ, ದಷ್ಟಪುಷ್ಟವಾಗಿ. ವೈದ್ಯರಿಗೆ ಕರೆ ಮಾಡಿದೆ, ಏನೂ ಇಲ್ಲ, ಕೋಳಿಗೆ ಹಾಕೋ ವ್ಯಾಕ್ಸಿನೇಷನ್ ಹಾಕಿ ಸರೋಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ನಮ್ಮ ಮನೇಲಿ ಇಟ್ಕೊಳ್ತೀನಿ ಒಂದು ದಿವಸನೇ ಎರಡು ದಿವಸನೇ. ಇದು ಏನು ತಿನ್ನುತ್ತೆ, ಏಯ್ ಕಚ್ಚಬೇಡ. ನೋಡೋಣ, ನೋಡಿ, ಈ ಥರ ಪ್ರಾಣಿಗಳು ಯಾವುದೇ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಕಾಪಾಡೋಕ್ಕೆ ಪ್ರಾರಂಭ ಮಾಡೋಣ. ನಮಗೆ ನಮ್ಮನ್ನು ಕಾಪಾಡೋಕ್ಕೆ ವೈದ್ಯರಿದ್ದಾರೆ, ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಮ್ಮ ನಮ್ಮ ವಂಶವೇ ಇರುತ್ತೆ. ಆದರೆ ಪ್ರಾಣಿಗಳಿಗೆ ತಾಯಿ ಬಿಟ್ಟರೆ ತಂದೆ ಅನ್ನಿಸ್ಕೊಂಡವನು ಯಾರಂತ ಗೊತ್ತಿರಲ್ಲ. ತಾಯಿ ಮಾತ್ರ ಇದನ್ನು ಪೋಷಣೆ ಮಾಡುತ್ತೆ. ನೋಡಿ, ಈ ಥರ ಆದಾಗ ಏನೋದು ಈ ನೋಡಿ ಪಾಪ, ಎಲ್ಲಿದನ್ನು ಬಿಡೋದು ಗೊತ್ತಾಗ್ತಾ ಇಲ್ಲ. ಹೋಗ್ತೀನಿ, ಬಿಡ್ತೀನಿ. ಇದು ಗೂಬೆ ಮರಿ, ನೋಡೋಣ. ಮುಟ್ಕೋಬಾರ್ದು ಅಂತ ಹೇಳ್ತಾರೆ, ನೋಡಿದ್ರಲ್ಲ. ನೋಡಿ 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 ನೋಡೋಣ. ಕಾಲೆಲ್ಲ ಗಾಯ ಆಗಿದೆ, ನೋಡೋಣ. ಹಾಲ್ಗಿಲ್ ಕುಡಿಸ್ತೀನಿ. ದಯವಿಟ್ಟು ಇದಕ್ಕೆ ಏನು ಬುದ್ಧ ಪೌರ್ಣಿಮೆ ನೆನ್ನೆ, ದೇವರು ಇದಕ್ಕಿನ್ನೂ ಆಯುಸ್ ನೀಡಲಿ. ಇದ್ರ ವಂಶ ಎಲ್ಲ ಶಿಥಿಲವಾಗ್ತಾ ಇದೆ, ಎಲ್ಲೇ ಕಾಣಿಸ್ತಾ ಇಲ್ಲ. ಕಾಣಿಸೋದು ಗೂಬೆ ಅಪರೂಪ ಅಂತದ್ರಲ್ಲಿ ನನಗೆ ಸಿಕ್ಕಿದೆ. ಇದನ್ನು ಸಂರಕ್ಷಣೆ ಮಾಡ್ತೀನಿ ಮನೆಯಲ್ಲೇ ಇಟ್ಕೊಂಡು. ದೊಡ್ಡವ್ರನ್ನ ಕೇಳ್ತೀನಿ, ಆ ಕಡೆ ಇದ್ದಾರೆ ಹಿರಿಯರು ರೈತರು, ಇದು ಏನು ತಿನ್ನುತ್ತೆ ಏನು ಅಂತ ನೋಡೋಣ. ತಿನ್ನೋ ಆಗಿದ್ದರೆ ಇದನ್ನು ಪೋಷಣೆ ಮಾಡಿ, ಇದು ಹಾರಾಡಿ ತನ್ನ ಸ್ವತಂತ್ರವಾಗಿ ತಿನ್ನೋ ಅಷ್ಟು ಇದಕ್ಕೆ ರೆಕ್ಕೆ ಪುಕ್ಕ ಬಂದ ಮೇಲೆ ಇದನ್ನು ಬಿಡ್ತೀನಿ. ನೋಡ್ತೀನಿ, ಆ ಗೂಡು ಹತ್ರ ಹೋಗ್ತೀನಿ ತಗೊಂಡು. ಈ ಗೂಬೆಗಳಾಗಲಿ ಕಾಣಿಸೋದೆ ಕಷ್ಟ, ನೋಡೋಣ. ಇಲ್ಲಾಂದರೆ ನಾಯಿಗೋ ಕಾಗೆಗೋ ಈ ಥರ ಚಿಕ್ಕ ಪುಟ್ಟ ಪ್ರಾಣಿಗಳಿಗೆ ಇದು ಆಹಾರ ಆಗಿಬಿಡುತ್ತೆ ಪಾಪ. ಇದಕ್ಕೆ ದೇವರು ಆಯುಸ್ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನೋಡಿ.